ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೊಸಪ್ ಸಾಂಬಾರು ಅಥವಾ ಮೊಸದ ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಆಪ್ಷನ್ ಕೊಟ್ಟಿದ್ದೆ, ಗ್ಲೋಯಿಂಗ್ ಸ್ಕಿನ್ಗೆ ಫೇಸ್ ಪ್ಯಾಕ್ ಬೇಕಾ ಅಥವಾ ಮೊಸಪ್ ಸಾಂಬಾರು ಬೇಕಾ ಅಂತ. ನೀವು ಜಾಸ್ತಿ ಓಟ್ಸ್ನ ನೀವು ಮೊಸಪ್ ಸಾಂಬಾರ್ಗೆ ಕೊಟ್ಟಿದ್ದೀರಿ. ಸೊ ನಾನು ಮೊದಲು ಮೊಸಪ್ ಸಾಂಬಾರನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಅದನ್ನ ಇನ್ನು ನೆನೆಸಿಲ್ಲ ನಾನು, ಜಸ್ಟ್ ತೊಳೆದಿದ್ದೀನಿ ಅಷ್ಟೇ. ಹಾಕ್ತಾ ಇದ್ದೀನಿ, ಬೇಕಿದ್ರೆ ನೀವು ನೆನೆಸ್ಬಿಟ್ಬೇಕಂದ್ರೆ ಹಾಕಬಹುದು. ಹಾಗೆ ಇಲ್ಲಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಕೀರೆ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಇದೆ. ಈ ಮೂರು ಥರ ಸೊಪ್ಪನ್ನು ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಒಂದು 20 ನಿಮಿಷ ನೆನೆಸಿ ಅದರಲ್ಲಿರೋ ಮಣ್ಣನ್ನೆಲ್ಲ ಹೋಗ್ಸಿ ಒಂದು 2-3 ಸಲ ಚೆನ್ನಾಗಿ ತೊಳೆದು ಆನಂತರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಮೊದಲು ಬೇಳೆಯನ್ನು ಹಾಕಬೇಕು, ಆನಂತರ ಸೊಪ್ಪನ್ನು ಹಾಕಬೇಕು, ಆಮೇಲೆ ಈ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಬೇಕಾಗತ್ತೆ. ಇಲ್ಲಿ ಒಂದು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಎಕ್ಸ್ಟ್ರಾ ಖಾರದ ಪುಡಿ ಕೂಡ ಹಾಕ್ತೀನಿ. ಸೊ ಬರೀ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು ಈರುಳ್ಳಿ ಹಾಕಿದ್ದೀನಿ, ಒಂದು ಟೊಮೆಟೊವನ್ನು ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು. ಒಬ್ಬೊಬ್ಬರು ಹುಣಸೆಹಣ್ಣು ಹಾಕೋಲ್ಲ, ಸ್ಕಿಪ್ ಮಾಡಿ ಬೇಕಿದ್ರೆ ನಿಮಗೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು 2 ವಿಸಲ್ ತೊಗೊಂಡ್ರೆ ಸಾಕಾಗತ್ತೆ. ಕೆಲವರು ಖಾರಕ್ಕೆ ಬರೀ ಹಸಿಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತಾರೆ, ನಾವಿಲ್ಲಿ ಸ್ವಲ್ಪ ಖಾರದ ಪುಡಿ ಕೂಡ ಯೂಸ್ ಮಾಡ್ತೀವಿ, ನಮಗೆ ಬರೀ ಮೆಣಸಿನ್ಕಾಯಿದು ಅಷ್ಟು ಇಷ್ಟ ಆಗಲ್ಲ. ಇಲ್ಲಿ ಒಂದು ಜಾರಲ್ಲಿ ಮಸಾಲೆ ರುಬ್ಕೋಬೇಕಂತ ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಹಾಕಿದ್ದೀನಿ, ಅದಕ್ಕೆ ಒಂದು 2-2.5 ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇರೋಲ್ಲ, ಏನಕ್ಕಂದರೆ ನಾವು ಆಲ್ರೆಡಿ ಎಲ್ಲ ಐಟಮ್ಸು ಬೇಯಿಸೋದಕ್ಕೆ ಹಾಕಿದ್ದೀವಿ, ಅದಕ್ಕೋಸ್ಕರ ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ಪೇಸ್ಟು. ಇದನ್ನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಕೆಲವು ರೆಸಿಪಿಗಳ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಕೂಡ ಒಂದ್ಸಲ ವಿಡಿಯೋವನ್ನು ನೋಡಿ ಆ ರೆಸಿಪಿನ ಟ್ರೈ ಮಾಡಬಹುದು. ಹಾಗೆ ಕೆಲವೊಂದು ಫೇಸ್ ಪ್ಯಾಕ್ಗಳು ನಾನು ಯಾವ್ಯಾವ ವಿಡಿಯೋ ಮಾಡಿದ್ದೀನಿ, ಕೆಲವೊಂದು ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ವಿಡಿಯೋವನ್ನು ನೋಡಬಹುದು. ನೋಡಿ ಈಗ ಪೇಸ್ಟು ರೆಡಿಯಾಗಿದೆ. ಹಾಗೆಯೇ ಈ ಕಡೆ ಸೊಪ್ಪು ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ಯಾವ ರೀತಿ ಬೆಂದಿದೆ ಅಂತ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕೆ ಬಿಡಬೇಕು. ಸಪೋಸ್ ನೀವು ಮಧ್ಯಾಹ್ನದ ಊಟಕ್ಕೆ ಮೊಸಪ್ ಸಾಂಬಾರನ್ನ ಮಾಡೋರಿದ್ರೆ ಬೆಳಿಗ್ಗೆನೆ ಇದನ್ನೆಲ್ಲ ಬೇಯಿಸಿಟ್ಕೊಂಡ್ಬಿಡಿ, ಆವಾಗ ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿರುತ್ತೆ, ಆವಾಗ ಬೇಗನೆ ಸಾಂಬಾರನ್ನ ರೆಡಿ ಮಾಡ್ಕೋಬಹುದು. ಈಗ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಅಂದರೆ ತುಂಬ ಹೊತ್ತು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟು ಒಂದ್ಸಲ ಆನ್ ಮಾಡಿ 1 ಬಿಟ್ಟು ಆನಂತರ ಸಡನ್ನಾಗಿ ಅಲ್ಲೇ ಆಫ್ ಮಾಡಬೇಕಾಗುತ್ತೆ, ಜಸ್ಟ್ 1-2 ಸೆಕೆಂಡ್ಸ್ ಅಷ್ಟೇ, ಜಾಸ್ತಿ ಹೊತ್ತು ರುಬ್ಬೋ ಹಾಗಿಲ್ಲ. ನೋಡಿ ಇದು ಒಂದ್ಸಲ ಆಗಿದೆ, ಈಗ ಇನ್ನೊಂದ್ಸಲ ಕೂಡ ರುಬ್ಕೋತಾ ಇದ್ದೀನಿ, ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ, ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಇದನ್ನ ಹಾಗೇ ಮಸಿತಾರೆ, ಅಂದರೆ ಕಡ್ಗೋಲು ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡು ಅಥವಾ ಬ್ಲೆಂಡರಲ್ಲಿ ಸ್ವಲ್ಪ ಕಡ್ಕೊತಾರೆ, ಆ ಥರ ಮಾಡ್ಕೊಳ್ಳೋದಿದ್ರು ಮಾಡಬಹುದು. ನಾವು ಜಸ್ಟ್ ಈ ರೀತಿ ಒಂದ್ಸಲ ಮಿಕ್ಸಿಲಿ ರುಬ್ಕೊತೀವಿ. ನೋಡಿ ಇದು ಫುಲ್ ರೆಡಿ ಆಗಿದೆ. ಈಗ ಯಾವ ರೀತಿ ಆಗಿದೆ ಅಂತ, ಈ ರೀತಿ ಇದ್ರೂ ನಡೆಯುತ್ತೆ, ಇನ್ನೂ ತರಿ ತರಿಯಾಗಿದ್ರು ಕೂಡ ನಡೆಯುತ್ತೆ. ನನಗೆ ಮೊಸಪ್ ಸಾಂಬಾರು ಅಂದರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ಸಾಂಬಾರು, ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಇದ್ದರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ಹಾಗೆಯೇ ನನಗೆ ಬ್ರೇಕ್ಫಾಸ್ಟ್ಗಳಿಗಿಂತ ಈ ರೀತಿ ರೈಸು, ಮುದ್ದೆ, ಸಾಂಬಾರು ಇದೇ ತುಂಬ ಇಷ್ಟ ಆಗುತ್ತೆ. ನಿಮಗೂ ಆ ರೀತಿ ಇಷ್ಟ ಇದ್ದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕೊತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಈಗ ಅದಕ್ಕೆ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ, ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಜೊತೆಗೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಉಪ್ಪನ್ನು ಹಾಕಿದ್ರೆ, ಒಂದು ಸ್ವಲ್ಪ ಉಪ್ಪಿನ ಪುಡಿ ಉದುರಿಸಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗನೆ. ಇದನ್ನ 1 ಹಾಗೆ ಫ್ರೈ ಮಾಡ್ಕೊಬೇಕು. ನಾನು ಈ ಸಾಂಬಾರನ್ನ ಮಾಡೋದಕ್ಕೆ ಮೆಂತ್ಯ, ಸಬ್ಬಸಿಗೆ, ಹಾಗೆಯೇ ಕೀರೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನೇ ಹಾಕಬೇಕಂತ ಏನಿಲ್ಲ, ಬೇರೆ ಸೊಪ್ಪುಗಳನ್ನು ಕೂಡ ಹಾಕಬಹುದು.
ದಂಟಿನ ಸೊಪ್ಪು ಅಂತ ಹೇಳ್ತಾರೆ, ಅಥವಾ ಗಣಕೆ ಸೊಪ್ಪು, ಪಾಲಕ್ ಸೊಪ್ಪು, ಈ ರೀತಿ ಬೇರೆ ಬೇರೆ ಸೊಪ್ಪುಗಳನ್ನ ಹಾಕಿ ಮಾಡ್ಕೋಬಹುದು. ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಮಾರ್ಕೆಟಲ್ಲಿ ಸೊಪ್ಪು ಮಾರೋರ ಹತ್ರ ಹೋಗಿ ನನಗೆ ಮೊಸಪ್ ಸಾಂಬಾರು ಮಾಡೋದಕ್ಕೆ ಸೊಪ್ಪುಗಳನ್ನ ಕೊಡಿ ಅಂದರೆ ಅವರೇ ಎಲ್ಲನೂ ಕೊಡ್ತಾರೆ. ಸೊ ನೀವು ಆ ರೀತಿ ಕೂಡ ತೊಗೊಬಹುದು. ಈಗ ಇದಕ್ಕೆ ನಾನು ಒಂದೆರಡು ಆಲೂಗಡ್ಡೆ ಹಾಗೆಯೇ ಒಂದೆರಡು ಬದನೆಕಾಯಿನ ಹಾಕೊತಾ ಇದ್ದೀನಿ. ನಿಮ್ಮ ಆಪ್ಷನಲ್ಲೂ ಕೆಲವರು ಬೇರೆ ಬೇರೆ ತರಕಾರಿನ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಕಡೆ ಜಸ್ಟ್ ಇದೆರಡನ್ನೇ ಹಾಕೋದು. ನೋಡ್ಕೊಳ್ಳಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬಹುದು. ಹಾಗೆಯೇ ಮೊಳಕೆ ಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಇಲ್ಲಿ ಮೇಲ್ಗಡೆ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಂದರೆ ನೀವು ಕೂಡ ಟ್ರೈ ಮಾಡಿ, ತುಂಬ ಹೆಲ್ದಿಯಾಗಿರುತ್ತೆ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊತಾ ಇದ್ದೀನಿ, ತೆಂಗಿನಕಾಯಿ ಮತ್ತು ಖಾರದ ಪುಡಿ ಪೇಸ್ಟನ್ನು ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ಈ ಸಾಂಬಾರ್ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಬೋಂಡಾ ಅಥವಾ ಬಜ್ಜಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಈ ಸಾಂಬಾರ್ನ ಮಾಡಿದಾಗ ಸೈಡ್ ಡಿಶ್ಶಾಗಿ ಏನಾದರೂ ಮಾಡ್ಕೊಳ್ಳಿ, ಆವಾಗ ಸಾಂಬಾರ್ ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಮಸೆದ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇನ್ನೂ ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈ ಸಾಂಬಾರು ತುಂಬ ಹೆಲ್ದಿ, ಎಲ್ರಿಗೂ ಕೂಡ ತುಂಬ ಒಳ್ಳೆಯದು, ಚಿಕ್ಕವರಾಗಿರಬಹುದು ದೊಡ್ಡವರಾಗಿರಬಹುದು ತುಂಬ ಒಳ್ಳೆಯದು. ಈ ಸಾಂಬಾರನ್ನ ಮಂತ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಆದರೂ ನೀವು ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಸೊಪ್ಪನ್ನು ಯೂಸ್ ಮಾಡಬೇಕು ನಾವು ರೆಗ್ಯುಲರ್ ಆಹಾರದಲ್ಲಿ. ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ಅವರ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಜಾರ್ನ ತೊಳೆದ ನೀರು, ಹಾಗೆಯೇ ಬೌಲ್ಗಳನ್ನ ತೊಳೆದ ನೀರನ್ನು ಕೂಡ ಹಾಕೊತಾ ಇದ್ದೀನಿ. ಫಸ್ಟು ನಾನು ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ, ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಆನಂತರ ಇನ್ನೂ ಎಕ್ಸ್ಟ್ರಾ ನೀರು ಬೇಕಂದರೆ ಎಕ್ಸ್ಟ್ರಾ ನೀರನ್ನು ಹಾಕೊತೀನಿ. ನೋಡಿ, ಇಲ್ಲಿ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಈಗ ಕನ್ಸಿಸ್ಟೆನ್ಸಿನ ನೋಡ್ಕೋತಾ ಇದ್ದೀನಿ. ಇದನ್ನ ಸಾಧ್ಯವಾದಷ್ಟು ಸ್ವಲ್ಪ ತೆಳುಗೆ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಇದು ನೆಕ್ಸ್ಟು ತಣ್ಣಗಾದ್ಮೇಲೆ ಅಥವಾ ನೆಕ್ಸ್ಟು ಬೇಯಿಸ್ತಾ ಬೇಯಿಸ್ತಾ ಸಾಂಬಾರ್ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ನೋಡಿ, ಹಾಗೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು ಇದು ಸಾಂಬಾರು. ಒಂದು 2 ನಿಮಿಷ ಆದಮೇಲೆ ನೋಡಿ, ಈ ರೀತಿ ಕುದೀತಾ ಇದೆ ಸಾಂಬಾರು. ಈಗ ಇದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕೊಂಡು ಇದನ್ನ ಒಂದು 3 ನಿಮಿಷ ಕುದಿಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಈ ಹೆಲ್ದಿ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ಇವತ್ತು ನೀವು ನೋಡಿದ್ರಿ ಅಲ್ವಾ? ಇದೇ ಥರ ವಿಡಿಯೋ ಬೇಕು ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ಸಾಂಬಾರ್ ಹೇಗಿತ್ತಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.